ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನೆರೆ ಹಾವಳಿಯಿಂದ ಸಂಕಷ್ಟದಲ್ಲಿ ಜನರು, ಸಾಹಿತ್ಯ ಸಮ್ಮೇಳನದ ಹಣ ಪರಿಹಾರಕ್ಕೆ ನೀಡಿ ಸಮ್ಮೇಳನ ಮುಂದೂಡಲು ಕಸಬಾ ಮಾಜಿ ಅಧ್ಯಕ್ಷ ಪಿಎಂ ಅಣ್ಣೂರ್ ಒತ್ತಾಯ. ನವೆಂಬರ್ 12ರಂದು ಕಾಂಗ್ರೆಸ್ ಬೃಹತ್ ಸಮಾವೇಶ, ವಿಜಯಪುರ ಜಿಲ್ಲೆಯ ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜನೆ. ಲಾಕ್ ಮಾಡಿದ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ. ಯಾದಗಿರಿ ತಾಲೂಕಿನ ಹಳಗೇರ ಗ್ರಾಮದಲ್ಲಿ ಖದೀಮರ ಕೈಚಳಕ. ಒಂದೇ ರಾತ್ರಿಯಲ್ಲಿ 6 ಮನೆಗಳ ಬೀಗ ಮುರಿದು ದೋಚಿದ ಖದೀಮರು. ಈಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಅಧಿಕಾರಿಗಳ ಬಾಯಿಯಿಂದ ಮಾತ್ರ ಕಲಬುರಗಿ ಸ್ವಚ್ಛತೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ಕಲಬುರಗಿ ನಗರಕ್ಕೆ ಸಿಗದ ಸ್ವಚ್ಛತೆ ಎಲ್ಲಿಯೂ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಕಾರಣವಾಗಿದೆಯಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಕಲ್ಯಾಣ ಕರ್ನಾಟಕ ವಿಭಾಗೀಯ ಕೇಂದ್ರವಾಗಿದ್ದ ಕಲಬುರಗಿಯಲ್ಲಿ ಎಲ್ಲಿ ನೋಡಿದ್ರೂ ಕಸ, ಪ್ಲಾಸ್ಟಿಕ್, ರಸ್ತೆ ಬೀದಿ ಬೀದಿಯಲ್ಲಿ ನೋಡುತ್ತೇವೆ. ಸ್ವಚ್ಛತೆ ಮಾಡುವ ಪಾಲಿಕೆಯ ಸಿಬ್ಬಂದಿಗಳು ಕಸ ನೋಡಿದರು ನೋಡದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಕಲಬುರಗಿಯಲ್ಲಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ. ದೇವಸ್ಥಾನದ ಹೆಸರಿನಲ್ಲಿ ಶ್ರೀ ಶರಣ ಬಸವೇಶ್ವರ ಕೆರೆಯ ಸಮೀಪ ನೋಡಿದ್ರೆ ಸಾಕು, ಅಲ್ಲಿಗೆ ಹೋಗಲು ಕೂಡ ಮುಜುಗರವಾಗುತ್ತೆ ಎಂದು ಜನರು ಆರೋಪ ಮಾಡುತ್ತಿದ್ದಾರೆ. ಇಷ್ಟಾದ್ರೂ ಮಹಾನಗರ ಪಾಲಿಕೆ ಇತ್ತ ಗಮನಿಸುತ್ತಿಲ್ಲ. ಈ ವರದಿ ನೋಡಿಯಾದ್ರೂ ಕಲಬುರಗಿಯ ಅಪ್ಪ ಕೆರೆಯ ಸುತ್ತಮುತ್ತ ಇರುವ ಕಸ ಮತ್ತು ಪ್ಲಾಸ್ಟಿಕ್ ಇರುವುದನ್ನ ಸ್ವಚ್ಛಗೊಳಿಸ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕು. ಕ್ಯಾಮರಾ ಜರ್ನಲಿಸ್ಟ್ ಅರುಣ್ ಕುಮಾರ್ ಬೊರಟಿ ಜೊತೆ ಗೋವಿಂದ್ ರಾಠೋಡ್, ನ್ಯೂಸ್ ರಿಪೋರ್ಟ್, ಕಲಬುರಗಿ. ಕಲಬುರಗಿಯಲ್ಲಿ ಅಖಿಲ ಭಾರತ ಸಮ್ಮೇಳನ ನಡೆಸಲು ನಿರ್ಧಾರ ತೆಗೆದುಕೊಂಡಿದ್ದು ಅತ್ಯಂತ ಸಮಂಜಸವಾದದ್ದು. ಆದರೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಅನೇಕ ತೊಂದರೆಯಲ್ಲಿ ಇದ್ದರೆ ಇಂತಹ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಅಖಿಲ ಭಾರತ ಸಮ್ಮೇಳನ ನಡೆಸುವುದು ಸೂಕ್ತವಿಲ್ಲ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಪಿಎಂ ಅಣ್ಣೂರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಕಲಾ ಮಂಡಳದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಅಖಿಲ ಭಾರತ ಸಮ್ಮೇಳನ ನಡೆಸಲು ಇಂದಿನ ಧಾರವಾಡ ಸಮ್ಮೇಳನದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಅತ್ಯಂತ ಸಮಂಜಸವಾದದ್ದು. ಈ ನಿರ್ಧಾರದ ಹಿಂದೆ ಮಾಜಿ ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮಾಜಿ ಸಚಿವರು ಹಾಲಿ ಶಾಸಕರು ಪ್ರಿಯಾಂಕ್ ಖರ್ಗೆ ಕನಸಾಗಿದೆ. ಆದರೆ ಸಮ್ಮೇಳನ ಡಿಸೆಂಬರ್ ಅಥವಾ ಜನವರಿ 20ರಲ್ಲಿ ನಡೆಸಲು ಪೂರ್ವ ತಯಾರಿಗಾಗಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕಲಬುರಗಿಗೆ ಬಂದಿದ್ದಾರೆ. ನನ್ನದೊಂದು ಮನವಿಯ ವಿನಂತಿ ಮಾಡುವುದೇನೆಂದರೆ, ಉತ್ತರ ಕರ್ನಾಟಕ ಅದರಲ್ಲೂ ಪಕ್ಕದ ಜಿಲ್ಲೆಗಳಾದ ವಿಜಯಪುರ, ಬಾಗಲಕೋಟ, ಬೆಳಗಾವಿ ಮುಂತಾದ ಕಡೆ ಅತಿವೃಷ್ಟಿಯಾಗಿ ಜನರು ಮನೆ ಮಠಗಳನ್ನು ಕಳೆದುಕೊಂಡು ಒಂದೊತ್ತಿನ ಊಟಕ್ಕೂ ಕೂಡ ಪರಿತಪಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಅಖಿಲ ಭಾರತ ಸಮ್ಮೇಳನ ಮಾಡುವುದು ಸರಿಯಲ್ಲ. ನಾವು ಮುಂದಿನ ವರ್ಷ ಕಲಬುರಗಿಯಲ್ಲಿ ಅಖಿಲ ಭಾರತ ಸಮ್ಮೇಳನ ಮಾಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರಾದ ಪಿಎಂ ಅಣ್ಣೂರು ಅವರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸಾಹಿತ್ಯ ಪರಿಷತ್ ನಡೆಸಲಿಕ್ಕೆ ಒಂದು ಅವಕಾಶ ಕಲ್ಪಿಟ್ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗೂ ಧನ್ಯವಾದಗಳು. ಆದರೆ ಒಂದು ವಿಶೇಷ ಏನಂದರೆ, ಸಮ್ಮೇಳನ ನಡೆಸುವುದು ಬಹಳ ಅತ್ಯಂತ ಸೂಕ್ತವಾದಂಥ ವಿಷಯ. ಆದರೆ ಇತ್ತೀಚೆಗೆ
ಉತ್ತರ ಕರ್ನಾಟಕ, ಅದರಲ್ಲಿಯೂ ವಿಜಯಪುರ, ಬೆಳಗಾವಿ, ಆಮೇಲೆ ಬಳ್ಳಾರಿ, ಬಾಗಲಕೋಟೆ, ಈ ನಮ್ಮ ಸಮೀಪದ ಜಿಲ್ಲೆಗಳಲ್ಲಿ ಅತ್ಯಂತ ಅತಿವೃಷ್ಟಿಯಿಂದ ಪೂರಾ ಈ ಭಾಗದ ರೈತರು, ಬಡವರು, ಆ ಭಾಗದ ಜನರು ಅತ್ಯಂತ ನಿರಾಶ್ರಿತರಾಗಿ ಕೂಳು ನೀರಿಲ್ಲದೆ ಫಲಿತವಿಸುವಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸೋದು ಸೂಕ್ತವೇ ಅನ್ನುವಂಥ ವಿಚಾರ ನನ್ನಲ್ಲಿದೆ. ಯಾಕಂದರೆ ಈಗ ಗುಲ್ಬರ್ಗಾದಲ್ಲಿ ನಡೆಸುವಂಥ ಸಮ್ಮೇಳನಕ್ಕೆ ಬರುವಂಥ ರೊಕ್ಕ ಅಂದರೆ ಹಣ ಸರ್ಕಾರದಿಂದ ಸುಮಾರು 10 ಕೋಟಿಗೆ ಹೆಚ್ಚು ಹಣ ಕೊಡ್ತಾರೆ. ಜಿಲ್ಲೆ ರಾಜ್ಯದಲ್ಲಿ 30 ಜಿಲ್ಲೆಗಳಿಗೆ ಪ್ರತಿ ಜಿಲ್ಲೆಗೆ 5 ಲಕ್ಷದಂತೆ ಕೊಡ್ತಾರೆ. ಆಮೇಲೆ ಸುಮಾರು 200 ತಾಲೂಕುಗಳಿರೋದ್ರಿಂದ ಪ್ರತಿ ತಾಲೂಕಿಗೆ 1 ಲಕ್ಷದಂತೆ ಸಂದಾಯ ಮಾಡ್ತಾರೆ. ಇದರ ಜೊತೆಗೆ ಶಾಲಾ ಕಾಲೇಜುಗಳ ಮಕ್ಕಳಿಂದ, ಶಾಲಾ ಕಾಲೇಜು ಶಿಕ್ಷಕರಿಂದ, ಸರ್ಕಾರಿ ನೌಕರರಿಂದ 1,000,000,000 ರೂಪಾಯಿ ಏನಪ್ಪ ಅಂದರೆ ವಸೂಲು ಮಾಡೋ ವಂತಿಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸುಮಾರು 22 ಕೋಟಿ ರೂಪಾಯಿ ಈ ಒಂದು ಸಮ್ಮೇಳನ ಖರ್ಚಾಗುವಂಥ ಪರಿಸ್ಥಿತಿ ಇರುವಾಗ ಇದು ಸೂಕ್ತವೇ? ಅಲ್ಲಿ ಜನ ನೀರು, ಅನ್ನ, ಊಟ, ತಿಂಡಿ ಇಲ್ಲದೇ, ಮೈಗೆ ಉಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲದೇ ಪರಿತಪಿಸುವಾಗ ನಾವಿಲ್ಲಿ ಒಂದು ಸಮ್ಮೇಳನದ ಒಂದು ನೆಪದಲ್ಲಿ ಇಲ್ಲಿ ನಾವು ಜಾತ್ರೆ ಮಾಡೋದು ಸರಿನೇ ಅನ್ನುವಂಥ ಒಂದು ಭಾವನೆ ನನ್ನಲ್ಲಿ ಬಂದಿದೆ. ಈ ಸಂದರ್ಭದಲ್ಲಿ ಜರಣಪ್ಪ ಚಿಂಚೋಳಿ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ರಾಮ ಮಂದಿರದ ಪರವಾಗಿ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಟಕ್ಕಳಿಕೆ ಗ್ರಾಮದ ಸಿದ್ದರಾಮ್ ಗುರಪ್ಪ ಶಿರಗುಪ್ಪಿಯವರು ಹಲವಾರು ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸಿ ತಮ್ಮ ಸಂಕಲ್ಪ ಈಡೇರಿದೆ ಎನ್ನುತ್ತಿದ್ದಾರೆ. ರಾಮ ಮಂದಿರಕ್ಕಾಗಿ ಸಂಕಲ್ಪ ತೊಟ್ಟು 4,000 ಕಿಲೋಮೀಟರ್ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಿದ ಯುವಕ ಇವರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಟಕ್ಕಳಿಕೆ ಗ್ರಾಮದ ಸಿದ್ದರಾಮ ಗುರಪ್ಪ ಶಿರಗುಪ್ಪಿಯವರು 18 ಏಪ್ರಿಲ್ 2018 ಜಮಖಂಡಿಯ ಕಡಪಟ್ಟಿ ದೊಡ್ಡ ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಳಿಸಿ ಸದ್ಗುರು ಸಮರ್ಥಗಿರಿ ಮಲ್ಲೇಶ್ವರ ಮಠದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಯನ್ನ ಆರಂಭಿಸಿದರು. ವಿಜಯಪುರ, ಸೊಲಾಪುರ್, ಲಾತೂರ್, ನಾಂದೇಡ್, ನಾಗಪುರ, ಮಧ್ಯಪ್ರದೇಶ 21 ಜೂನ್ 2018, ಉತ್ತರ ಪ್ರದೇಶದ ಬುಧಾಯಿ ಜಿಲ್ಲೆಯ ಕೊಟ್ಟಾರ್ ಗ್ರಾಮದ ಹತ್ತಿರ ಟಿವಿಎಸ್ ಬೈಕ್ ಡಿಕ್ಕಿ ಹೊಡೆದು ಗಾಯಗಳಾದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಪಾದಯಾತ್ರೆ ಮುಂದುವರಿಸಿ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಹರಿಯಾಣ ಮಾರ್ಗವಾಗಿ ಅಯೋಧ್ಯೆ ತಲುಪಿ ಶ್ರೀರಾಮಚಂದ್ರನ ದರ್ಶನ ಪಡೆದು ಅಲ್ಲಿಂದ ಜಮ್ಮು ಕಾಶ್ಮೀರದ ವೈಷ್ಣವ ದೇವಿ ದೇವಸ್ಥಾನಕ್ಕೆ ತೆರಳಿ 21 ಆಗಸ್ಟ್ 2018 ದೇವಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತೆ ಬೇಡಿಕೊಳ್ಳುತ್ತಾರೆ. ಕಳೆದ ವರ್ಷ ಇವರು 4,200 ಕಿಲೋಮೀಟರ್ ಏಕಾಂಗಿಯಾಗಿ ನಡೆದ ಸಂಕಲ್ಪ ಭಾನುವಾರದಂದು ಪೂರೈಸಿದೆ ಎನ್ನುತ್ತಿದ್ದಾರೆ ಸಿದ್ದರಾಮ ಶಿರಗುಪ್ಪಿಯವರು. ನಾನೊಂದು 25 ವರ್ಷದಿಂದ ನಾನು ಒಂದು ಶ್ರೀರಾಮ ಸೇನೆ ಭದ್ರಾಂಗ ಸಂಘಟನೆಯಲ್ಲಿದ್ದೆ. ಆ ಸಂಘಟನೆಯಿಂದ ನಾವೊಂದು ಒಂದು ಪ್ರತಿಜ್ಞೆ ಮಾಡಿದ್ವಿ. ಏನಪ್ಪ ಅಂದ್ರೆ ಶ್ರೀರಾಮ ಸೇನೆ, ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕಂತ ನಾವೊಂದು ಪ್ರತಿಜ್ಞೆ ಮಾಡಿದ್ವಿ. ಅದರ ವತಿಯಿಂದ ನಾನು ಜಮ್ಮು ಕಾಶ್ಮೀರ ವೈಷ್ಣೋದೇವಿ ತನಕ ಪಾದಯಾತ್ರೆ ಹೋಗಬೇಕು ಅಂತ ನಾನು ಬೇಡ್ಕೊಂಡಿದ್ದೆ. ಅದಕ್ಕೆ ನಾನು ಜಮಖಂಡಿ ದೊಡ್ಡ ಬಸವೇಶ್ವರ ಗಿರಿಮಲ್ಲೇಶ್ವರ ಆಶ್ರಮ ಜಮಖಂಡಿ ವತಿಯಿಂದ ಅಯೋಧ್ಯೆ ಪಾದಯಾತ್ರೆ ಹೋಗಿ ಅಯೋಧ್ಯೆಯಿಂದ ನಾನು ಜಮ್ಮು ಕಾಶ್ಮೀರವರೆಗೆ ಒಂದು ಪಾದಯಾತ್ರೆ ಮಾಡಿ ವೈಷ್ಣೋದೇವಿಗೆ ನಾನೊಂದು ಬೇಡ್ಕೊಂಡು ಇಷ್ಟು ಇದೊಂದು ರಾಮ ಮಂದಿರ ನಿರ್ಮಾಣ ಆಗಬೇಕು, ನನ್ನ ಕನಸು ನನಸಾಗಬೇಕು ಒಂದು ಆಸೆ ಇಟ್ಟೀನಿ. ಅದೊಂದು ಇವತ್ತು ಈಡೇರಿತು. ಅದರ ಸಲುವಾಗಿ ನನ್ನ ಗುರಿ ಮುಟ್ಟಿತಂತ ನಾನು ಎತ್ತ ನೋಡಿದರತ್ತ ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಗೊಟ್ಟಮ್ಗೊಟ್ಟ ತಪೋವನ, ಅದು ಎಲ್ಲಿ ಎಂತೀರಾ? ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಕಲ ಭಕ್ತರ ಆರಾಧ್ಯ ದೈವ ಸುಕ್ಷೇತ್ರ ಗೊಟ್ಟಂ ಗೊಟ್ಟ ತಪೋವನದ ಭಕ್ತ ಪ್ರಭು ದೇವರ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಅರಣ್ಯವು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಭಕ್ತ ಪ್ರಭು ದೇವರ ದರ್ಶನ ಪಡೆಯಲು ಬಂದ ಭಕ್ತರು ದೇವಾಲಯದಲ್ಲಿ ಬಂದರೆ ಸಾಕು, ಪಕ್ಕದಲ್ಲಿರುವ ಚಂದ್ರಂಪಳ್ಳಿ ಜಲಾಶಯದ ನೀರಿನ ನೋಟವು ಪ್ರವಾಸಿಗರಿಗೆ ಆನಂದ ತರುತ್ತದೆ. ಸುಮಾರು ವರ್ಷಗಳ ಹಿಂದೆ ಗೊಟ್ಟಂ ಗುಟ್ಟದ ತಪೋವನದಲ್ಲಿ ಪಾಂಡವರು ನೆಲೆಸಿ ಹೋಗಿದ್ದಾರೆ ಎಂದು ಹಿರಿಯರು ಹೇಳುತ್ತಾರೆ. ಇಲ್ಲಿಗೆ ಬರುವ ಪ್ರವಾಸಿಗರು ತಪೋವನದಲ್ಲಿ ಸುಂದರವಾದ ಭಕ್ತ ಪ್ರಭು ದೇವಾಲಯದ ಪಕ್ಕದಲ್ಲಿ ಅರಣ್ಯ ಇಲಾಖೆಯು ನಿರ್ಮಿಸಿದ ಉದ್ಯಾನವನ ಹಾಗೂ ಪಾದಗಟ್ಟಿ ಇತರೆಗಳನ್ನ ಕಣ್ಣು ತುಂಬಿಕೊಂಡು ಆನಂದ ಪಡುವಂತಾಗಿದೆ. ಇದೇ ನವೆಂಬರ್ 12 ಗೌರಿ ಹುಣ್ಣಿಮೆಯ ದಿನದಂದು ತಪೋವನದಲ್ಲಿ ಭಕ್ತ ಪ್ರಭುಗಳ ಅದ್ದೂರಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ದೇವಾಲಯದ ಸಮಿತಿಯು ಚಿಂಚೋಳಿಯಿಂದ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತಾದಿಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಒಟ್ಟಾರೆಯಾಗಿ ದೇವಾಲಯದ ಸುತ್ತಮುತ್ತಲು ಇರುವ ಹಚ್ಚ ಹಸಿರಿನಿಂದ ಕೂಡಿದ ಅರಣ್ಯದ ಸೊಬಗಿನಿಂದ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ವಿಶ್ವನಾಥ್ ಗಡ್ಡಿಮನಿ, ನ್ಯೂಸ್ ರಿಪೋರ್ಟ್, ಚಿಂಚೋಳಿ. ಭಕ್ತ ಪ್ರಭು ಈ ಭಾಗದ ನಡೆದಾಡುವ ದೇವರು,
ಅವರು ಗೊಟ್ಟಂಕೊಟ್ಟಿಯಲ್ಲಿ ತಪಸ್ಸನ್ನು ಮಾಡಿ ಕರಕನಹಳ್ಳಿಯಲ್ಲಿ ದೇಹ ಬಿಟ್ಟಿದ್ದರಿಂದ ಈ ಒಂದು ಭಾಗದಲ್ಲಿ ಅವರದೇ ಆಗಿರ್ತಕ್ಕಂಥ ಧರ್ಮದ ಮೇಲೆ ಸಾವಿರಾರು ಭಕ್ತರು ಇವತ್ತು ಅವರು ಬೇಡಿಕೊಂಡಿರ್ತಕ್ಕಂಥ ಭಕ್ತಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಯಾರಾದರೂ ದೇವರಿದ್ದರೆ ಬಕ್ಕಪ್ರಭು ದೇವಸ್ಥಾನ. ಈಗ ಬಕ್ಕಪ್ರಭು ಅವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸಾವಿರಾರು ಭಕ್ತರು ಕೂಡ ಇಲ್ಲಿ ಆಗಮಿಸಿ ಬಕ್ಕಪ್ರಭು ದರ್ಶನ ಪಡೆಯಬೇಕೆಂದು ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ. ಗೋವಾದಿಂದ ಅಕ್ರಮವಾಗಿ ಮದ್ಯ ತೆಗೆದುಕೊಂಡು ಬಂದು ನಗರದಲ್ಲಿ ಮಾರಾಟ ಮಾಡುತ್ತಿದ್ದ ಓರ್ವನನ್ನ ಗೋಕುಲ್ ರೋಡ್ ಪೊಲೀಸರು ಬಂಧಿಸಿ 69.4 ಲೀಟರ್ ಮದ್ಯದ ಬಾಟಲಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಹಳೆ ಹುಬ್ಬಳ್ಳಿ ಬ್ಯಾಳಿ ಹೋಣಿಯ ಕೇಶವ ಪಿ ಯತಣಿ ಬಂಧಿತನಾಗಿದ್ದು ಇನ್ನೋರ್ವ ಪರಾರಿಯಾಗಿದ್ದಾನೆ. ಗೋಕುಲ್ ರಸ್ತೆ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಎಂ ಗಡ್ಡಣ್ಣನವರ್ ನವೆಂಬರ್ 3 ಸಂಜೆ ಕರ್ತವ್ಯದಲ್ಲಿದ್ದಾಗ ಅಕ್ಷಯ್ ಕಾಲೋನಿ ವೃತ್ತದಲ್ಲಿ ವೇಗವಾಗಿ ಕಾರು ಹೋಗುತ್ತಿದ್ದಾಗ ಅನುಮಾನಗೊಂಡು ಹಿಂಬಾಲಿಸಿದಾಗ ಕಾರಿನಲ್ಲಿದ್ದ ಇಬ್ಬರು ವಾಹನವನ್ನು ಲಕ್ಷ್ಮೀ ನಾರಾಯಣ ನಗರದ ಆರೋಡ್ ಹೆರಿಟೇಜ್ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ನಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಕಾರು ಪರಿಶೀಲಿಸಿದಾಗ ಅದರ ಹಿಂಬದಿ ಸೀಟಿನಲ್ಲಿ ವಿವಿಧ ಕಂಪನಿಯ ಮದ್ಯದ ಬಾಟಲಿಗಳನ್ನು ಮುಚ್ಚಿಡಲಾಗಿತ್ತು. ನಂತರ ಪೊಲೀಸ್ ಕೇಶವನನ್ನ ಪತ್ತೆ ಮಾಡಿ ವಿಚಾರಿಸಿದಾಗ ವಂಚಿತನೊಂದಿಗೆ ಗೋವಾದಿಂದ ಮದ್ಯದ ಬಾಟಲಿಗಳನ್ನು ಖರೀದಿಸಿ ಅವುಗಳನ್ನು ನಗರದಲ್ಲಿ ಮಾರಾಟ ಮಾಡುವುದಾಗಿ ಬಾಯಿ ಬಿಟ್ಟಿದ್ದಾನೆ. ಗೋಕುಲ್ ರೋಡ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಂಧಿತನನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಶಶಿಲ್ ಜಿ ನಮೋಶ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಅಪಘಾತವಾದ ಹಿನ್ನೆಲೆ ನಮೋಶಿವರ ನಿವಾಸಕ್ಕೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು. ಶುಕ್ರವಾರ ರಾತ್ರಿ ಶಹಾಪುರ್ ಬಳಿ ಇಂದಿನಿಂದ ಬಂದ ಲಾರಿ ನಮೋಶಿ ಅವರ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಪಕ್ಕದ ಹೊಲಕ್ಕೆ ಉರುಳಿದ್ದು ಕಾರಿನ ಬಲಬದಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ನಮೋಶಿ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ. ನಮೋಶಿ ಅವರ ನಿವಾಸಕ್ಕೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಜ್ಯೋತಿಯ ಮೂಲಕ ಮನೆ ಮತ್ತು ಮನ ಬೆಳಗಿಸುವ ಸಂಸ್ಕೃತಿ ನಮ್ಮದು. ಆದರೆ ಪ್ರಸ್ತುತ ದಿನಗಳಲ್ಲಿ ನಮ್ಮ ಮಕ್ಕಳು ಜನ್ಮದಿನವನ್ನ ಜ್ಯೋತಿ ಆರಿಸಿ ಆಚರಿಸುತ್ತಿದ್ದೇವೆ. ಇದು ಭಾರತೀಯ ಸಂಸ್ಕೃತಿಯ ವಿನಾಶದ ಸಂಕೇತ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕ ಸುರಾಮಣ್ಣ ಕಳವಳ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕ ಆಯೋಜಿಸಿದ್ದ ದೀಪ ಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಮಾರು ಹೋಗುತ್ತಿರುವ ನಾವು ಮಕ್ಕಳಿಗೆ ದೀಪ ಹಾರಿಸುವ ಸಂಸ್ಕೃತಿಯನ್ನ ಕಲಿಸುತ್ತಿದ್ದೇವೆ. ಜ್ಯೋತಿಯಂತೆ ಪ್ರಕಾಶಿಸಿ ಬೆಳಕಾಗಬೇಕಾದ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ವಿನಾಶದ ಸಂಸ್ಕೃತಿಯ ಮುನ್ನಡಿ ಬರೆಯುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮತನ ಹಾಗೂ ತಾಯಿನಾಡಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಎಂದರು. ಅಕ್ಕ ತಂಗಿರೇ ತಾಯಂದಿರೇ, ಈ ಸಭಾಂಗಣದಲ್ಲಿ ವಿದ್ಯುತ್ ದೀಪಗಳು ಉರಿತಾ ಇವೆ. ದೀಪ ಲಕ್ಷ್ಮಿಯ ಪೂಜೆಯ ಸಂದರ್ಭದಲ್ಲಿ ಸಹಸ್ರಾರು ಪ್ರಣತಿ ದೀಪಗಳು ಉರಿಯುತ್ತವೆ, ಹಣತೆ ದೀಪಗಳು ಉರಿಯುತ್ತವೆ. ಈ ವಿದ್ಯುತ್ ದೀಪಗಳ ಹಾಗೂ ಈ ಹಣತೆ ದೀಪಗಳ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ಗುರುತಿಸಬೇಕು. ವಿದ್ಯುತ್ ದೀಪಗಳು ಬಹಳ ಪವರ್ಫುಲ್ ಆಗಿರಬಹುದು, ಆದರೆ ವಿದ್ಯುತ್ ದೀಪಗಳು ಹೊರಗಿನ ಕತ್ತಲೆಯನ್ನು ಮಾತ್ರ ದೂರ ಮಾಡುತ್ತವೆ. ಹಣತೆ ಇದೆಯಲ್ಲ, ಇದು ವಿದ್ಯುತ್ ದೀಪಗಳಷ್ಟು ಪವರ್ಫುಲ್ ಅಲ್ಲದೆ ಇರಬಹುದು, ಆದರೆ ನಮ್ಮ ಒಳಗಿನ ಕತ್ತಲೆಯನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ನಮ್ಮೆಲ್ಲರ ಬದುಕಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿಗಳನ್ನು ಕೊಟ್ಟು ಜೀವನ ಸಾರ್ಥಕವಾಗಿ ಕಳೆದಿದ್ದೀವಿ, ಧನ್ಯತೆಯ ಅನುಭವ ನಮಗೆ ಆಗ್ತಾ ಇದೆ ಅಂತ ಜೀವನದ ಸಾಯಂಕಾಲದಲ್ಲಿ ಅನ್ನಿಸಬೇಕು. ಇದಕ್ಕೆ ಬೇಕಾದಂಥ ಸಂಸ್ಕಾರವನ್ನು ಈ ಹಣತೆ ದೀಪಗಳು ಕೊಡುತ್ತವೆ. ಭಾರತದ ಅತಿ ಪ್ರಾಚೀನ ಪರಂಪರೆ ಇದು. ಪ್ರತಿಯೊಂದು ಮನೆಯಲ್ಲೂ ಬೆಳಕು ಹರಿಯುವ ಮೊದಲು ದೇವರ ಮನೆಯಲ್ಲಿ ಪ್ರಣತಿಯನ್ನು ಹೊತ್ತಿಸ್ತೇವೆ. ಸಾಯಂಕಾಲ ಕತ್ತಲು ಆವರಿಸಿದಂತೆ ಮನೆ ಮನೆಯಲ್ಲೂ ಭಗವಂತನ ಮುಂದೆ ಮನೆಯೊಳಗೆ ಹಣತೆಯ ದೀಪವನ್ನು ಹೊತ್ತಿಸ್ತೇವೆ. ಈ ದೇಶದ ಯಾವುದೇ ದೇವಾಲಯಗಳಿಗೆ ಹೋಗಿ
ಆ ದೇವಾಲಯಗಳಲ್ಲಿ ವಿದ್ಯುತ್ ದೀಪಗಳಿಗಿಂತ ಪ್ರಮುಖವಾದ್ದು ದೇವಿ ದೇವತೆಯ ಗರ್ಭಗೃಹದಲ್ಲಿ ಹೊತ್ತಿಸಿರತಕ್ಕಂಥ ಈ ಹಣತೆಯ ದೀಪಗಳು. ಶಿವಶಂಕರೇಶ್ವರ ಮಠದ ಶಿವಶಂಕರ ಶಿವಾಚಾರ್ಯ, ದಿಗ್ಗಾಂವ್ ಸಿದ್ದವೀರ ಶಿವಾಚಾರ್ಯ, ಬಳಿರಾಮ ಮಹಾರಾಜ, ಕರಿಬಸವ ಮಹಾಸ್ವಾಮೀಜಿ, ಪಾಳಾದ ಗುರುಮೂರ್ತಿ ಶಿವಾಚಾರ್ಯ, ಸದಾಶಿವ ಸ್ವಾಮೀಜಿ, ಪಂಚಾಕ್ಷರಿ ಸ್ವಾಮೀಜಿ, ಶಾಂತ ಸೋಮನಾಥ ಶಿವಾಚಾರ್ಯ, ಕೊಟ್ಟೇಶ್ವರ ಶಿವಾಚಾರ್ಯ, ಸಂಗಮನಾಥ ಸ್ವಾಮೀಜಿ ಇದ್ದರು. ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಇಂದು ದೇಶಾದ್ಯಂತ ಈದ್ ಮಿಲಾದ್ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಬಾಂಧವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವಾದ ಮಿಲಾದ್ ಉನ್ ನಬಿ ಸಂದರ್ಭದಲ್ಲಿ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ಭಾರತ ಮತ್ತು ವಿದೇಶದಲ್ಲಿರುವ ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಶುಭಾಶಯಗಳು. ಪೈಗಂಬರ್ ಸಾರ್ವತ್ರಿಕವಾದ ಸಹೋದರತ್ವ ಮತ್ತು ಸಹಾನುಭೂತಿಯ ಸಂದೇಶವು ಎಲ್ಲರ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡಲು ನಮಗೆ ಪ್ರೇರಣೆ ನೀಡಲಿ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ. ಮಿಲಾದ್ ಉನ್ ನಬಿಯ ಶುಭಾಶಯಗಳು. ಪ್ರವಾದಿ ಮೊಹಮ್ಮದ್ ಅವರ ಆಲೋಚನೆಗಳಿಂದ ಪ್ರೇರಿತರಾಗಿ ಈ ದಿನ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಹಾನುಭೂತಿಯ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲಿ, ಸುತ್ತಲೂ ಶಾಂತಿ ಇರಲಿ ಎಂದು ಪ್ರಧಾನಿ ಮೋದಿ ಟ್ವೀಟರ್ನಲ್ಲಿ ಶುಭ ಕೋರಿದ್ದಾರೆ. ಗಾಂಧಿ ಕುಟುಂಬಕ್ಕೆ ನೀಡಿದ ಎಸ್ಪಿಜಿ ವಿಶೇಷ ರಕ್ಷಣಾ ತಂಡದ ಭದ್ರತೆಯನ್ನು ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರದ ವಿರುದ್ಧ ಪರ ವಿರೋಧ ಅಭಿಪ್ರಾಯ ಕೇಳಿ ಬರ್ತಿವೆ. ಈ ನಡುವೆ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಎಸ್ಪಿಜಿ ಮುಖ್ಯಸ್ಥ ಅರುಣ್ ಸಿನ್ಹಾ ಅವರಿಗೆ ಕೃತಜ್ಞತೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ಭದ್ರತಾ ತಂಡ ತೋರಿದ ಪ್ರಾಮಾಣಿಕತೆ ಮತ್ತು ಸಮರ್ಪಣೆಗೆ ಕೃತಜ್ಞತೆ ಅರ್ಪಿಸಿದ್ದಾರೆ. ಇಡೀ ಕುಟುಂಬದ ಪರವಾಗಿ ನಮ್ಮ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಸಮರ್ಪಣೆ, ವಿವೇಚನೆ ಮತ್ತು ವೈಯಕ್ತಿಕ ಕಾಳಜಿಯೊಂದಿಗೆ ನೋಡಿಕೊಂಡ ಎಸ್ಪಿಜಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ ಅಂತ ಸೋನಿಯಾ ಗಾಂಧಿ ಬರೆದಿದ್ದಾರೆ. ಇವರಲ್ಲದೆ ರಾಹುಲ್ ಗಾಂಧಿ ಕೂಡ ಎಸ್ಪಿಜಿಯ ಸೇವೆ ನೆನೆದು ಟ್ವೀಟ್ ಮಾಡಿದ್ದಾರೆ. ವರ್ಷಗಳಿಂದ ನನ್ನ ಹಾಗೂ ನನ್ನ ಕುಟುಂಬದ ಭದ್ರತೆಗಾಗಿ ಶ್ರಮಿಸಿದ ಎಸ್ಪಿಜಿಯ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಧನ್ಯವಾದಗಳು ಎಂದಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸೋನಿಯಾ ಮತ್ತು ಮಕ್ಕಳಾದ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ನೀಡಿರುವ ಎಸ್ಪಿಜಿ ರಕ್ಷಣೆ ಹಿಂಪಡೆಯಲು ನಿರ್ಧರಿಸಿದ ನಂತರ ಪತ್ರ ಬರೆದಿದ್ದಾರೆ. ಈಗ ಗಾಂಧಿ ಕುಟುಂಬಕ್ಕೆ ಜಡ್ ಪ್ಲಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಬಾಬರಿ ಮಸೀದ್ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಅಯೋಧ್ಯೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಪ್ರಕರಣದ ತೀರ್ಮಾನವು ನವೆಂಬರ್ 9 ಹೊರಬಂದಿತು. ವಿವಾದಿತ ಸ್ಥಳದಲ್ಲಿ ದೇವಾಲಯ ನಿರ್ಮಾಣಕ್ಕಾಗಿ ಟ್ರಸ್ಟ್ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಆದೇಶಿಸಿತು. ಕಳ್ಳರು ಒಂದೇ ಗ್ರಾಮದ 6 ಮನೆಗಳ ಬೀಗ ಮುರಿದು ಸರಣಿ ಕಳ್ಳತನವೆಸಗಿರುವ ಘಟನೆ ಯಾದಗಿರಿ ಜಿಲ್ಲೆಯ ಹಳಗೇರ ಗ್ರಾಮದಲ್ಲಿ ನಡೆದಿದೆ. ದುಡಿಯಲು ಬೇರೆ ಗ್ರಾಮಗಳಿಗೆ ತೆರಳಿರುವ ಗ್ರಾಮದ ಮಲ್ಲನ್ಗೌಡ, ತೇಜಪ್ಪ ಗೌಡ, ಸಾಹೇಬ್ ಗೌಡ, ಸಿದ್ದಮ್ಮ, ದೇವಪ್ಪ ಹಾಗೂ ನಿಂಗಮ್ಮ ಎಂಬುವರ ಮನೆ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ ಕಳ್ಳರು ನಗದು ಕದ್ದು ಪರಾರಿಯಾಗಿದ್ದಾರೆ. ಈ ಕುರಿತು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದುಡಿಯಲು ಬೇರೆ ಗ್ರಾಮಗಳಿಗೆ ತೆರಳಿರುವ ಗ್ರಾಮದ ಮಲ್ಲನ್ಗೌಡ, ತೇಜಪ್ಪ ಗೌಡ, ಸಾಹೇಬ್ ಗೌಡ, ಸಿದ್ದಮ್ಮ, ದೇವಪ್ಪ ಹಾಗೂ ನಿಂಗಮ್ಮ ಎಂಬುವರ ಮನೆ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ ಕಳ್ಳರು ನಗದು ಕದ್ದು ಪರಾರಿಯಾಗಿದ್ದಾರೆ. ಈ ಕುರಿತು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತೀಯ ಸೇನೆಗೆ ಆಯ್ಕೆಯಾದ ಧಾರವಾಡ ಜಿಲ್ಲೆಯ ಮುದಿಕೊಪ್ಪ ಗ್ರಾಮದ ಭೀಮಕ್ಕ ಚೌಹಾಣ್ ಅವರಿಗೆ 3000 ಮಠದ ಶ್ರೀ ಗುರುಸಿದ್ದೇಶ್ವರ ರಾಜಯೋಗೀಂದ್ರ ಸ್ವಾಮಿಗಳು ಸನ್ಮಾನ ಮಾಡಿದರು. ನಂತರ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಭೀಮಕ್ಕ ಭಾರತೀಯ ಹೆಮ್ಮೆಯ ಪುತ್ರಿ, ದೇಶ ಸೇವೆ ಮಾಡಲು ಹೋಗ್ತಿದ್ದಾಳೆ, ಅವಳಿಗೆ ಶುಭವಾಗಲಿ. ಹಾಗೂ ಇವಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವನಂತಹ ದಿಟ್ಟ ಮಹಿಳೆಯ ರೂಪ ಕಾಣುತ್ತಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಇವಳ ರೀತಿ ದೇಶ ಸೇವೆ ಮಾಡಬೇಕು ಎಂದರು. ಅದಕ್ಕೆ BA 3 ವರ್ಷದಲ್ಲಿ ಕಲಿತಾ ಇದ್ದಾಳೆ ಅಂಥ ಭೀಮಕ್ಕ ಚೌಹಾಣ್ ಸೈನ್ಯಕ್ಕೆ ಸೇರ್ಪಡೆ ಆಗಿದ್ದಾಳೆ, ದೇಶ ಸೇವೆ ಮಾಡಕ್ಕೆ ಹೊರಟಿದ್ದಾಳೆ. ನಿಜವಾಗ್ಲೂ ಇವಳು ನಮ್ಮ ಆಧುನಿಕ ಕಾಲದ ಚನ್ನಮ್ಮಾಜಿ, ಆಧುನಿಕ ಕಾಲದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಎಲ್ಲ ಈಕೆನೆ ಈಗ ನೋಡಕತ್ತೀವಿ ನಾವು ಸೈನ್ಯದಲ್ಲಿ, ಗೊತ್ತಾಯ್ತಾ? ಆದ್ದರಿಂದ ಅಂಥ ಈ ತಂಗಿಗೆ ನಾವೆಲ್ಲರೂ ಸೇರಿ ಒಂದು ಗೌರವ ಏನು ಕೊಡ್ತಾ ಇದ್ದೀವಲ್ಲ, ಈ ಗೌರವ ಶ್ರೇಷ್ಠವಾದ ಗೌರವ. ಆ ತಂಗಿ ಸೈನ್ಯಕ್ಕೆ ಹೋಗಲಿ, ನಮ್ಮ ದೇಶದ ಸೇವೆ ಮಾಡಲಿ, ಗಡಿ ರಕ್ಷಣೆ ಮಾಡಲಿ, ಆಕೆಗೆ ಆ ಭಗವಂತನ ಇರಲಿ, ಸಿದ್ದೇಶ್ವರ ಭಗವಂತನ ಕೃಪೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಪರವಾಗಿ
ಇದೊಂದು ವಿಶೇಷ ಸಂದರ್ಭದ ಈ ಸಂದರ್ಭದಲ್ಲಿ ಸದಾನಂದ ಡಂಗನ್ನವರ್, ದೇವರಾಜ್ ದಾಡಿಬಾವಿ, ಮಂಜುನಾಥ್ ಎಬಸೂರ್, ಸಂತೋಷ್ ಹಿರೇಮಠ್ ಇನ್ನಿತರರು ಉಪಸ್ಥಿತರಿದ್ದರು. ಗುಮ್ಮಟನಗರಿ ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಮತ್ತು ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಸಿಂದಗಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಅವರು, ಮಾಜಿ ಶಾಸಕ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ನಮ್ಮ ಕಡೆಯಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇವೆ ಎಂದರು. ನೂತನ ಅಧ್ಯಕ್ಷರ ಪದಗ್ರಹಣದ ವೇಳೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಇಬ್ರಾಹಿಂ, ಎಂಎಲ್ಸಿ ಪ್ರಕಾಶ್ ರಾಠೋಡ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಬೃಹತ್ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯ ವೈಫಲ್ಯ ಹಾಗೂ ರಾಜ್ಯ ಸರ್ಕಾರದ ಪ್ರವಾಹ ಪರಿಹಾರ ನೀಡುವಲ್ಲಿನ ವೈಫಲ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುವುದು, ಜಿಲ್ಲೆಯ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಇನ್ನಷ್ಟು ಗಟ್ಟಿಯಾಗಿ ಸಂಘಟಿಸುವ ಕೆಲಸ ಮಾಡಲಾಗುವುದು ಅಂತ ಹೇಳಿದ್ರು. ಕೆಲ ಕಾರಣಗಳಿಂದ ಪಕ್ಷ ಬಿಟ್ಟು ಹೋಗಿರುವ ಕಾರ್ಯಕರ್ತರನ್ನ ಮರಳಿ ಪಕ್ಷಕ್ಕೆ ಕರೆತರುವ ಕೆಲಸ ಮಾಡಲಾಗುವುದು. ಇನ್ನು ಸಿಂದಗಿ ಪುರಸಭೆಗೆ ಯಾವಾಗ ಬೇಕಾದರೂ ಚುನಾವಣೆ ನಡೆದರೂ ನಮ್ಮ ಕಾರ್ಯಕರ್ತರು ಸಿದ್ಧರಿದ್ದಾರೆ ಅಂತ ಹೇಳಿದ್ರು. ಅದರಂತೆ ನಮ್ಮ ಈಶ್ವರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹು, ಇದು ಅಲ್ಲದೆ ಸಿಎಂ ಇಬ್ರಾಹಿಂ ಅವರು, ಇನ್ನೂ ಅನೇಕ ಜನ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ KPCC ಪದಾಧಿಕಾರಿಗಳು, ನಮ್ಮ MLC ಆಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರು, ನಮ್ಮ ಜಿಲ್ಲೆಯ ಮಾಜಿ ಮತ್ತು ಹಾಲಿ ಶಾಸಕರು ಸಹಿತ ಪಾಲ್ಗೊಂಡು ನಡೀತಕ್ಕಂಥ ಸಮಾರಂಭದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯನ್ನು ಮುಗ್ಗಟ್ಟಿದ ಪ್ರಯುಕ್ತವಾಗಿ ಕೇಂದ್ರ ಸರ್ಕಾರದ ವೈಫಲ್ಯದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಜನಜಾಗೃತಿ ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ, ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ವಾಮ ಮಾರ್ಗದಿಂದ ಯಡಿಯೂರಪ್ಪನವರ ಒಂದು BJP ಸರ್ಕಾರ ಅಧಿಕಾರಕ್ಕೆ ಯಾವ ರೀತಿಯಿಂದ ಅಧಿಕಾರಕ್ಕೆ ಬಂದರು, ಯಾವ ರೀತಿಯಿಂದ ಸರ್ಕಾರ PLD ಬ್ಯಾಂಕ್ ಅಧ್ಯಕ್ಷ ಶಿವ ಹತ್ತಿ, ಕಾಂಗ್ರೆಸ್ ಮುಖಂಡರಾದ ಮುಸ್ತಾಕ್ ಮುಲ್ಲಾ, AM ಖತೀಬ್, ಸಂತೋಷ್ ಹರ್ನಾಳ್, SK ಪೂಜಾರಿ, ಮಲ್ಲು ಗತ್ತರ್ಗಿ, ಪಾತ್ರೋಟಿ ನಿಂಗಣ್ಣ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನಲ್ಲಿ ಸಡಗರ ಸಂಭ್ರಮದಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರದರ್ಶನದ ಮೂಲಕ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಭವ್ಯ ಮೆರವಣಿಗೆ ನಡೆಸಿದರು. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಮತ್ತು ದೇಶ ಪ್ರೇಮಿಯಾದ ಮಹಾನ್ ವ್ಯಕ್ತಿಯಾದ ಟಿಪ್ಪು ಸುಲ್ತಾನ್ ಪ್ರತಿಮೆಗೆ ಪೂಜಿಸಿ ಸರ್ಕಲ್ ನಿಂದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಬೆಳಗಿ ಟಿಪ್ಪು ಸುಲ್ತಾನ್ ಸರ್ಕಲ್ ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ಮುಂದೆ ಬಸವೇಶ್ವರ ನಗರ ಜಗಜ್ಯೋತಿ ಬಸವಣ್ಣನವರಿಗೆ ಮಾಲಾರ್ಪಣೆಯನ್ನ ಮಾಡಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ನಂತರ ಮರಳಿ ಟಿಪ್ಪು ಸುಲ್ತಾನ್ ಸರ್ಕಲ್ ವರೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆಲ ಗಣ್ಯ ವ್ಯಕ್ತಿಗಳು ಈ ಜಯಂತಿಯ ಆಚರಣೆ ಬಗ್ಗೆ ಮಾತನಾಡಿದರು. ಟಿಪ್ಪು ಸುಲ್ತಾನ್ ಸರ್ಕಲ್ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ವೃತ್ತ ಹಾಗೂ ಬಸವೇಶ್ವರ ಸರ್ಕಲ್ ವೃತ್ತ ಹಾಗೂ ಶಿವಾಜಿ ಸರ್ಕಲ್ ವೃತ್ತಕ್ಕೆ ಮಾಲಾರ್ಪಣೆಯನ್ನು ಮಾಡುತ್ತಾ ನಮ್ಮ ಮರೆಯವನಿಗೂ ಜಾಮ್ಯಾ ಶಾಜಿ ಮಾತಾಗಿ ಕಾಲಿಗೆ ಎಂಡಾಗುವುದು. ನೂರುಲಿ ತಹಸೀಲ್ದಾರ್ ಅಸೀಂ ಪೀರ್ ಮುಜಾವರ್, MM ಕಾಜಿ, ಮೊಹಮ್ಮದ್ ಬಾಗ್ವಾನ್, ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಶ್ರೀ ಅಸ್ಲಾಂ, ಖಲೀಫ್ ಸಮೀರ್ ಜುಮನಾಳ್, ಶಾನಾ ಮುಲ್ಲಾ, ಯಾಸಿನ್ ಸದ್ದಾಂ ಹುಸೇನ್ ಮತ್ತು ಅಜರ್ ಬಿಳಗಿ, ಇನ್ನು ಬಿಳಗಿಯ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಬಿಳಗಿಯಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯವರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ.